ಬೀದರ್ ಜಿಲ್ಲೆಯ ಕಮಲಾನಗರದ ಸುಕ್ಷೇತ್ರ ಸಂಗಮದಲ್ಲಿ ಶಾಸಕ ಬಂಡೆಪ್ಪ ಕಾಶಂಪೂರ್ ಅವರು ಕಾರಂಜಾ ಮಾಂಜ್ರಾ ಹಾಗೂ ದೇವಾ ನದಿಗಳ ನೀರನ್ನು ಸಂಗ್ರಹಿಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲಾಪುರ್ ಮುಖಂಡರಾದ ರಮೇಶ್ ಡಾಕುಳಗಿ ಉಪಸ್ಥಿತರಿದ್ದರು ಜಲಧಾರೆ ಯಾತ್ರೆ 13 ದಿನಗಳ ಕಾಲ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಲಿದೆ ಯಾತ್ರೆಯ ಪ್ರಯುಕ್ತ ಏಪ್ರಿಲ್ 22 ರಂದು ಬೀದರ್ ದಕ್ಷಿಣ ಕ್ಷೇತ್ರದ ಕಮಟಾಣ ಗ್ರಾಮದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ 12 ದಿವಸ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗಿ ಬಸವಕಲ್ಯಾಣ 8 ವರೆಗೆ ಇವತ್ತು ಇದು ಸಂಚರಿಸುತ್ತೆ ಮತ್ತೆ ಔರಾದ್ನಲ್ಲಿ ಬೀದರ್ ನಾರ್ತ್ ಆಮೇಲೆ ಬೀದರ್ ಸೌತ್ ಬಂದಾಗ ಅತ್ತ ಬೆಳಗಾವಿಯ ಕಣಕುಂಬಿಯಲ್ಲಿರುವ ಮಲಪ್ರಭಾ ನದಿಯಿಂದ ನೀರು ಸಂಗ್ರಹ ಕಾರ್ಯಕ್ರಮಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಚಾಲನೆ ನೀಡಿದರು ಪೂರ್ಣ ಕುಂಭ ಹೊತ್ತ ಮಹಿಳೆಯರು ಪ್ರಜ್ವಲ್ಗೆ ಭವ್ಯ ಸ್ವಾಗತ ನೀಡಿದರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ಜೆಡಿಎಸ್ ಮುಖಂಡ ಶಿವಕುಮಾರ್ ನಾಟಿಕಾರ್ ಜನತಾ ಜಲಧಾರೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದೇವಲ ಗಾಣಗಾಪುರದಲ್ಲಿರುವ ಭೀಮಾ ಅಮರ್ಜಾ ಎರಡು ನದಿಗಳ ಸಂಗಮದಲ್ಲಿ ನೀರು ಸಂಗ್ರಹಿಸಲಾಯಿತು 15 ಸ್ಥಳಗಳಲ್ಲಿ ಸಂಗ್ರಹಿಸಲಾಗಿರುವ ನದಿ ನೀರನ್ನು ಹೊತ್ತ ಜಲಧಾರೆಯ ಗಂಗಾರತಗಳು 180 ಕ್ಷೇತ್ರಗಳಲ್ಲಿ ಹಾದು ಹೋಗಲಿವೆ ಮೇ 8 ರವರೆಗೆ 94 ಸ್ಥಳಗಳಲ್ಲಿ ಜಲ ಸಂಗ್ರಹ ಮಾಡಲಾಗುತ್ತದೆ ಅಂತಿಮವಾಗಿ ಮೇ 8 ರಂದು ಬೆಂಗಳೂರಿನಲ್ಲಿ ಯಾತ್ರೆ ಅಂತ್ಯಗೊಳ್ಳಲಿದೆ ಈ ಪವಿತ್ರ ನದಿ ನೀರನ್ನು ಜೆಡಿಎಸ್ ಕಚೇರಿಯಲ್ಲಿಟ್ಟು ಮುಂದಿನ ಚುನಾವಣೆವರೆಗೂ ಪ್ರತಿದಿನವೂ ಪೂಜೆ ಸಲ್ಲಿಸಲಾಗುತ್ತದೆ